ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಟಡಿಯಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಮೇ ಇಪ್ಪತ್ತೈದರ ಕರೆಂಟ್ ಅಫೇರ್ಸ್ ನಿಮಿಷಕ್ಕೆ ರೂಪದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಬೆಲೈಕನ್ ಕ್ಲಿಕ್ ಮಾಡಿ ಬಿಕಾಸ್ ನಾವು ವಿಡಿಯೋ ಮಾಡದಕ್ಕೇ ನಮ್ಗೆ ಬೇಗ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಮೊದಲೇ ಪ್ರಶ್ನೆ ಏನು ಅಂತ ಕೇಳಿದೆ ನೋಡ್ರಿ ಕರ್ನಾಟಕ ವಿಧಾನಸಭೆಯ ನೂತನ ಸ್ಪೀಕರ್ ಆಗಿ ಆಯ್ಕೆಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ದಾಟ್ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು ಯು ಟಿ ಖಾದರ್ ಅಲ್ಲದೆ ಈ ಒಂದು ಪ್ರಶ್ನೆ ಯಾಕೆ ಕೇಳಲಾಗಿತ್ತು ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ ಯು ಟಿ ಖಾದರ್ ವಿಧಾನಸಭೆಯ ನೂತನ ಸಭಾಧ್ಯಕ್ಷರು ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಎಸ್ ಇದರ ಬಗ್ಗೆ ನಾವು ಸವಿಸ್ತಾರವಾಗಿ ಮಾಡ್ತಾ ಹೋಗೋಣ ನೋಡ್ರಿ ಐದು ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂತಹ ಐವತ್ ಮೂರು ವರ್ಷದ ಟಿ ಖಾದರ್ ಅವರನ್ನು ವಿಧಾನಸಭೆಯ ಇಪ್ಪತ್ ಮೂರನೇ ಸಭಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿರುವಂಥದ್ದು ಕರ್ನಾಟಕ ವಿಧಾನಸಭೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮುಸ್ಲಿಂ ಸಮುದಾಯದ ಶಾಸಕರೊಬ್ಬರು ಸ್ಪೀಕರ್ ಆಗಿ ಆಯ್ಕೆಯಾಗಿರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಆಯ್ಕೆಗೊಂಡವರು ಯಾರಂದ್ರೆ ಯು ಟಿ ಖಾದರ್ ಅವರು ಈ ಮೂಲಕ ಕರ್ನಾಟಕ ವಿಧಾನಸಭೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮುಸ್ಲಿಂ ಸಮುದಾಯದಿಂದ ಬಂದಿರುವಂತಹ ಒಬ್ಬರು ಶಾಸಕರು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾಗಿರುವಂಥದ್ದು ತದನಂತರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸಭಾಧ್ಯಕ್ಷರಾಗುತ್ತಿರುವಂತಹ ಎರಡನೇ ಜನಪ್ರತಿನಿಧಿ ಯಾರಪ್ಪ ಅಂದ್ರೆ ಯು ಟಿ ಖಾದರ್ ಅಂತ ಹೇಳ್ತೀವಿ ಈ ಹಿಂದೆ ಬೆಳ್ತಂಗಡಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಬಿ ವೈಕುಂಠ ಬಾಳಿಗ ಎರಡು ಬಾರಿ ಸಭಾಧ್ಯಕ್ಷರಾಗಿರುವಂಥದ್ದು ಸಾವಿರದ ಒಂಬೈನೂರ ಅರವತ್ತೆರಡು ಸಾವಿರದ ಒಂಬೈನೂರ ಅರವತ್ತೇಳು ಅಂತ ನಾವು ಹೇಳ್ತೀವಿ ಒಟ್ಟಾರೆಯಾಗಿ ಕರ್ನಾಟಕ ವಿಧಾನಸಭೆಯ ನೂತನ ಸಭಾಧ್ಯಕ್ಷರಾಗಿ ಯು ಟಿ ಖಾದರ್ ಅವರು ನೇಮಕಗೊಂಡಿರುವಂಥದ್ದು ಈ ಮೂಲಕ ಕರ್ನಾಟಕ ವಿಧಾನಸಭೆಗೆ ಮುಸ್ಲಿಂ ಸಮುದಾಯದಿಂದ ಬಂದಿರುವಂತಹ ಒಬ್ಬರು ಶಾಸಕರು ಏನಾಗಿದ್ದಾರೆ ಆ ಸಭಾಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂಥದ್ದು ಈ ಯು ಟಿ ಖಾದರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸಭಾಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂಥ ಎರಡನೇ ವ್ಯಕ್ತಿ ಅಂತ ಹೇಳ್ತೀವಿ ಈ ಹಿಂದೆಯೂ ಕೂಡ ಸಾವಿರದ ಒಂಬೈನೂರ ಅರವತ್ತೆರಡು ಸಾವಿರದ ಒಂಬೈನೂರ ಅರವತ್ತೆರಡು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಯ್ಕೆಯಾಗಿರುವಂಥ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಚುನಾಯಿತಗೊಂಡಿರುವಂಥ ಒಬ್ಬ ವ್ಯಕ್ತಿ ಸಭಾಧ್ಯಕ್ಷರಾಗಿ ಕೆಲಸವನ್ನು ಮಾಡಿರುವಂಥವ್ರು ಅವರು ಯಾರಪ್ಪ ಅಂತಂದ್ರೆ ಬಿ ವೈಕುಂಠ ಬಾಳಿಗ ಅಂತ ನಾವು ಹೇಳ್ತೀವಿ ಇನ್ನ ಸಭಾಧ್ಯಕ್ಷರ ಬಗ್ಗೆ ಕೂಡ ನಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು ಸೊ ದಾಟ್ ಅದರ ಬಗ್ಗೆನು ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡ್ರಿ ಅಂದ್ರೂ ಒಂದೇ ಸಭಾಪತಿ ಅಂದ್ರೂ ಒಂದೇ ಅಥವಾ ಸ್ಪೀಕರ್ ಅಂದ್ರೂ ಒಂದೇ ಅಂತ ನಾವು ಹೇಳ್ತೀವಿ ಇನ್ನು ಇವರನ್ನು ಯಾರು ಆಯ್ಕೆ ಮಾಡ್ತಾರ ವಿಧಾನಸಭೆಯ ಸದಸ್ಯರು ಆಯ್ಕೆ ಮಾಡ್ತಾರ ವಿಧಾನಸಭೆಯ ಚುನಾಯಿತಗೊಂಡಿರುವಂತ ನೂತನ ಸದಸ್ಯರು ಏನ್ ಮಾಡ್ತಾರ ಸಭಾಪತಿಯವರಿಗೆ ಆಯ್ಕೆ ಮಾಡ್ತಾರ ಇನ್ನ ಇವರು ಯಾರಿಗೆ ರಾಜೀನಾಮೆ ಸಲ್ಲಿಸ್ತಾರಂದ್ರ ಉಪ ಸಭಾಧ್ಯಕ್ಷರ ಅಥವಾ ಉಪ ಸಭಾಪತಿಗೆ ಇವರು ರಾಜೀನಾಮೆಯನ್ನು ಸಲ್ಲಿಸ್ತಾರ ಇನ್ನು ಇವರನ್ನು ಯಾವ ರೀತಿಯಲ್ಲಿ ತೆಗೆದು ಅಂದ್ರೆ ವಿಧಾನಸಭೆಯ ಎಲ್ಲಾ ಸದಸ್ಯರು ಬಹುಮತದಿಂದ ಅಂಗೀಕರಿಸಿದ ನಿರ್ಣಯದಿಂದ ವಿಧಾನಸಭೆಯ ಸಭಾಪತಿ ಅಥವಾ ಉಪ ಸಭಾಪತಿಯಿಂದ ತೆಗೆದು ಹಾಕಲಾಗುತ್ತದೆ ಇಲ್ಲಿ ಆಯ್ಕೆ ಮಾಡೋರು ಕೂಡ ವಿಧಾನಸಭೆಯ ಸದಸ್ಯರೇ ಆಯ್ಕೆ ಮಾಡ್ತಾರ ಇನ್ನು ಇವರನ್ನು ತೆಗೆದು ಹಾಕುವವರು ಕೂಡ ಯಾರಂದ್ರ ವಿಧಾನಸಭೆಯ ಸದಸ್ಯರು ಕೂಡ ತೆಗೆದು ಯಾವ ಮೂಲಕ ಅಂದ್ರೆ ಬಹುಮತದಿಂದ ಇವರನ್ನು ತೆಗೆದು ಹಾಕಲಾಗುತ್ತೆ ಇಲ್ಲಿ ಸಭಾಪತಿ ಆಗಿರ್ಬೋದು ಅಥವಾ ಉಪಸಭಾಪತಿ ಆಗಿರ್ಬೋದು ಇವರನ್ನು ಕೂಡ ಏನ್ ಮಾಡಲಾಗುತ್ತೆ ಈ ಒಂದು ವಿಧಾನಸಭೆಯ ಎಲ್ಲಾ ಸದಸ್ಯರು ಬಹುಮತದಿಂದ ತೆಗೆದು ಹಾಕಲಾಗುತ್ತೆ ಇನ್ನ ಇಲ್ಲಿ ಕಂಡೀಷನ್ ಏನಪ್ಪಾ ಅಂತಂದ್ರೆ ಸಭಾಪತಿ ಮತ್ತು ಉಪಸಭಾಪತಿಗಳನ್ನು ತೆಗೆದು ಹಾಕುವ ನಿರ್ಣಯವನ್ನು ವಿಧಾನಸಭೆಯಲ್ಲಿ ಮಂಡಿಸುವ ಮುನ್ನ ಹದಿನಾಲ್ಕು ದಿನಗಳಲ್ಲಿ ಮುಂಚಿತವಾಗಿ ನೋಟಿಸ್ ಅನ್ನು ನೀಡಿರಬೇಕು ಈಗ ಯಾರೇ ಒಬ್ಬರು ಸಭಾಧ್ಯಕ್ಷರು ಅಥವಾ ಉಪ ಸಭಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಇವರನ್ನು ತೆಗೆದು ಹಾಕೋಕ್ಕಿಂತ ಮುಂಚಿತವಾಗಿ ಪ್ರೀವಿಯಸ್ ಆಗಿ ಹದಿನಾಲ್ಕು ದಿನಗಳವರೆಗೆ ಅವ್ರು ಏನು ಮಾಡಬೇಕು ಮುಂಚಿತವಾಗಿ ಒಂದು ನೋಟಿಸ್ ಕೊಡಬೇಕು ಆ ನೋಟಿಸ್ ಅನ್ನು ಕೊಟ್ಟ ಕೊಟ್ಟ ಮೇಲೆ ಅವರನ್ನು ತೆಗೆದುಹಾಕಲಾಗುತ್ತೆ ಇನ್ನು ವಿಧಾನಸಭೆಯ ವಿಸರ್ಜನೆಯಾದ ನಂತರ ವಿಧಾನಸಭೆಯ ಮೊದಲ ಅಧಿವೇಶನ ಪ್ರಾರಂಭವಾಗುವ ಸಮಯದವರೆಗೆ ಸಭಾಪತಿ ತಮ್ಮ ಹುದ್ದೆಯಲ್ಲಿ ಮುಂದುವರಿತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ ಸಪೋಸ್ ಏನಾದರೂ ವಿಧಾನಸಭೆ ವಿಸರ್ಜನೆ ಆದ್ರ ರೆಸಲ್ಯೂಷನ್ ಆದ್ರ ಅಂತ ಸಂದರ್ಭದಲ್ಲಿ ವಿಧಾನಸಭೆಯ ಸಭಾಪತಿ ಯಾರು ಇರ್ತಾರ ನೋಡ್ರಿ ಮುಂದಿನ ಒಂದು ಸಭಾ ಏನು ವಿಧಾನಸಭೆಯ ರಚನೆ ಆಗ್ತಾ ನೋಡ್ರಿ ಹೊಸದಾಗಿ ಅದರ ಒಂದು ಮೊದಲ ಅಧಿವೇಶನ ಪ್ರಾರಂಭ ಆಗುವವರೆಗೆ ಅವ್ರು ಏನ್ಮಾಡ್ತಾರ ಅಲ್ಲಿ ಸಭಾಪತಿಯಾಗಿ ಕೆಲಸವನ್ನು ಮಾಡ್ತಾರ ಇಷ್ಟು ಫ್ಯಾಕ್ಟು ಸಭಾಪತಿ ಬಗ್ಗೆ ಗೊತ್ತಿರಬೇಕು ಎಸ್ ನೋಡ್ರಿ ನೆಕ್ಸ್ಟ್ ನೋಡ್ತಾ ನೆಕ್ಸ್ಟ್ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಏನು ಪ್ರಶ್ನೆ ಕೇಳಿದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ದಟ್ ಇದಕ್ಕೆ ಸರಿಯಾದ ಉತ್ತರ ಯಾವುದು ಸರ್ ಅಂದ್ರೆ ಮೂರನೇ ಆಪ್ಷನ್ ಜಾರ್ಜಿ ಗೋಸ್ಪೋಡಿ ನೋವ್ ಅಂತ ನಾವು ಹೇಳ್ತೀವಿ ಬಹಳ ಅಂದ್ರೆ ಬಹಳ ಇಂಪಾರ್ಟು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂದ್ರೆ ಜಾರ್ಜಿ ಗೋಸ್ಪೋಡಿ ನೋವ್ ಅಂತ ನಾವು ಹೇಳ್ತೀವಿ ಎಸ್ ಇದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡ್ರಿ ಟೈಮ್ ಶೆಲ್ಟರ್ ಕಾದಂಬರಿಗಾಗಿ ಬಲ್ಗೇರಿಯನ್ ಬರಹಗಾರ ಜಾರ್ಜಿ ಗೋಸ್ಪೋಡಿ ನೋವ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿಯನ್ನು ಬಲ್ಗೇರಿಯನ್ ಬರಹಗಾರರಾದಂಥ ಜಾರ್ಜಿ ಗೋಸ್ಪೋಡಿನೋ ಅವರಿಗೆ ನೀಡಲಾಗಿರುವಂಥದ್ದು ಇನ್ನು ಯಾವ ಕಾದಂಬರಿಗೆ ಅಂದ್ರೆ ಟೈಮ್ ಸೆಲ್ಟರ್ ಅಂತ ನಾವು ಹೇಳ್ತೀವಿ ಟೈಮ್ ಸೆಲ್ಟರ್ ಟೈಮ್ ಸೆಲ್ಟರ್ ಎನ್ನೋ ಒಂದು ಕಾದಂಬರಿಗೆ ಇವರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು ಇದನ್ನು ಎಂಜೆಲಾ ರೋಡೆಲ್ ಅವರು ಇಂಗ್ಲಿಷ್ಗೆ ಗೆ ಅಂದರೆ ಅಂದ್ರೆ ಈ ಒಂದು ಕಾದಂಬರಿ ಏನಿದೆ ನೋಡ್ರಿ ಟೈಮ್ ಸೆಲ್ಡರ್ ಅನ್ನೋದು ಇದನ್ನು ಬಲ್ಗೇರಿಯಾ ಭಾಷೆಯಲ್ಲಿ ಒಂದು ರಚನೆ ಮಾಡಲಾಗಿರುವಂಥದ್ದು ಮೂಲತಃ ಇದನ್ನು ಇಂಗ್ಲಿಷ್ಗೆ ಕನ್ವರ್ಟ್ ಮಾಡಿದವರು ಯಾರಪ್ಪ ಅಂತಂದ್ರೆ ಎಂಜೆಲಾ ರೋಡೆಲ್ ಅಂತ ನಾವು ಹೇಳ್ತೀವಿ ಅಂತಾರಾಷ್ಟ್ರೀಯ ಬುಕ್ ಪ್ರಶಸ್ತಿಯನ್ನ ಪ್ರಶಸ್ತಿಯನ್ನು ಗೆದ್ದ ಮೊದಲ ಬಲ್ಗೇರಿಯನ್ ಕಾದಂಬರಿ ಆಗಿರುವಂಥದ್ದು ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿಯನ್ನು ಗೆದ್ದಿರುವಂಥ ಮೊದಲ ಬಲ್ಗೇರಿಯನ್ ಕಾದಂಬರಿ ಯಾವುದಂದ್ರೆ ಟೈಮ್ ಸೆಲ್ಟರು ಎರಡು ಸಾವಿರದ ಇಪ್ಪತ್ತ್ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿಯನ್ನು ಕೂಡ ಈ ಒಂದು ಕಾದಂಬರಿಗೆ ನೀಡಲಾಗಿರುವಂಥದ್ದು ಇನ್ನು ನಮ್ಮ ಎಕ್ಸಾಮಲ್ಲಿ ಏನ್ ಮಾಡಿದರೆ ಸುಮಾರು ಬಾರಿ ಈ ಒಂದು ಮ್ಯಾನ್ ಬೂಕರ್ ಪ್ರಶಸ್ತಿ ಮತ್ತು ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಇವುಗಳಿರುವಂಥ ಡಿಫ್ರೆನ್ಸ್ ಕೂಡ ಸುಮಾರು ಬಾರಿ ಕೇಳಿದಾರೆ ಅದನ್ನ ಅವುಗಳನ್ನು ಯಾರು ಪಡೆದುಕೊಂಡಿದ್ದಾರೆ ಇನ್ನು ಮ್ಯಾನ್ ಬೂಕರ್ ಪ್ರಶಸ್ತಿ ಪಡೆದುಕೊಂಡಿರುವಂಥ ಭಾರತೀಯರು ಯಾರು ಇದರ ಬಗ್ಗೆ ಸುಮಾರು ಬಾರಿ ನಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ಸೊ ದಟ್ ಅದ್ರ ಬಗ್ಗೆನು ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಶನ್ ಹೋಗೋಣ ನೋಡ್ರಿ ಒಂದು ಕಡೆ ಏನು ಕೊಟ್ಟಿದ್ದೀವಿ ನಾವಿಲ್ಲಿ ಮ್ಯಾನ್ ಬುಕರ್ ಪ್ರಶಸ್ತಿ ಕೊಟ್ಟಿದ್ದೀವಿ ಇನ್ನೊಂದು ಕಡೆ ಇಂಟರ್ ನ್ಯಾಷನಲ್ ಮ್ಯಾನ್ ಬುಕರ್ ಅಥವಾ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಅಂತ ನಾವು ಹೇಳ್ತೀವಿ ಇವುಗಳ ಬಗ್ಗೆ ಡಿಫ್ರೆನ್ಸ್ ನೋಡ್ತಾ ಹೋದ್ರೆ ನೋಡ್ರಿ ನಾವು ಇಂಗ್ಲಿಷ್ ಕಾದಂಬರಿಗಳಿಗೆ ನೀಡಲಾಗುತ್ತದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾನ್ ಬುಕರ್ ಪ್ರಶಸ್ತಿಯನ್ನು ಇಂಗ್ಲಿಷ್ ನಲ್ಲಿ ಕಾದಂಬರಿಗಳಿಗೆ ನೀಡಲಾಗುತ್ತೆ ಏನೋ ಇಂಟರ್ನ್ಯಾಷನಲ್ ಮ್ಯಾನ್ ಬುಕರ್ ಅಥವಾ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಯಾಕೆ ನೀಡಲಾಗಿತ್ತು ಅಂದ್ರೆ ಇಂಗ್ಲೀಷ್ಗೆ ಭಾಷಾಂತರಗೊಂಡಿರುವಂತ ಸಾಹಿತ್ಯಕ್ಕೆ ನೀಡಲಾಗುತ್ತೆ ಈಗ ಈಗಾಗಲೇ ನಾವು ಏನು ಹೇಳಿದಿವಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಈ ಒಂದು ಇಂಟರ್ ಬುಕರ್ ಪ್ರೈಸ್ ಅನ್ನು ಟೈಮ್ ಶೆಲ್ಟರ್ ಕಾದಂಬರಿಗೆ ನೀಡಲಾಗಿರುವಂತಹದು ಟೈಮ್ ಶೆಲ್ಟರ್ ಕಾದಂಬರಿಗೆ ಇದನ್ನು ಅನುವಾದಿಸಿದವರು ಕೂಡ ಇಲ್ಲಿ ನಾವು ಡಿಸ್ಕಷನ್ ಮಾಡಿದಿವಿ ಒಟ್ಟಾರೆಯಾಗಿ ಇಂಟರ್ನ್ಯಾಷನಲ್ ಬುಕರ್ ಆಫ್ ಪ್ರೈಸ್ ಅನ್ನು ಇಂಗ್ಲಿಷ್ಗೆ ಭಾಷಾಂತರಗೊಂಡಿರುವಂತಹ ಸಾಹಿತಿಗಳಿಗೆ ನೀಡಲಾಗುತ್ತೆ ಇನ್ನು ಬುಕರ್ ಆಫ್ ಪ್ರೈಸ್ ಅಂದ್ರೆ ಮೂಲತಃವಾಗಿ ಇಂಗ್ಲಿಷ್ ನಲ್ಲಿ ರಚನೆಗೊಂಡಿರುವಂತಹ ಕಾದಂಬರಿಗಳಿಗೆ ನೀಡಲಾಗುತ್ತೆ ಏನ ಪ್ರಶಸ್ತಿ ಮೊತ್ತ ಅಂದ್ರೆ ಐವತ್ತು ಸಾವಿರ ಪೌಂಡ್ಗಳಷ್ಟು ನೀಡಲಾಗುತ್ತೆ ಇನ್ನು ಇದನ್ನು ಕೂಡ ಸೇಮ್ ಇರುವಂಥದ್ದು ಇದಕ್ಕೂ ಕೂಡ ಐವತ್ತು ಸಾವಿರ ಪೌಂಡ್ಗಳಷ್ಟು ಈ ಒಂದು ಅಮೌಂಟ್ ನೀಡಲಾಗುತ್ತೆ ಏನ ಪ್ರಶಸ್ತಿ ನೀಡುವ ಸಂಸ್ಥೆ ಅಥವಾ ಪ್ರಶಸ್ತಿ ನೀಡುವಂಥ ಆ ಒಂದು ಇನ್ಸ್ಟಿಟ್ಯೂಟ್ ಯಾವುದಪ್ಪ ಅಂತಂದ್ರೆ ಮ್ಯಾನ್ ಗ್ರೂಪ್ ಸಂಸ್ಥೆ ಅಂತ ನಾವು ಹೇಳ್ತೀವಿ ಇದು ಎರಡು ಸಾವಿರದ ಹತ್ತೊಂಬತ್ತರಿಂದ ಕ್ರ್ಯಾಂಕ್ ಸ್ಟಾರ್ಟ್ ಎಂಬ ಸಂಸ್ಥೆ ನೀಡ್ತಾ ಇರುವಂಥದ್ದು ಅಂದರೆ ಈ ಒಂದು ಮ್ಯಾನ್ ಬುಕ್ಕರ್ ಪ್ರೈಸ್ ಏನು ಪ್ರಾರಂಭವಾಯ್ತು ನೋಡ್ರಿ ಅಲ್ಲಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಮ್ಯಾನ್ ಗ್ರೂಪ್ ಅನ್ನೋ ಸಂಸ್ಥೆ ನೀಡ್ತಾ ಇತ್ತು ಈಗ ಎರಡು ಸಾವಿರದ ಹತ್ತೊಂಬತ್ತರಿಂದ ಒಂದು ಹೊಸ ಸಂಸ್ಥೆ ಈ ಒಂದು ಮ್ಯಾನ್ ಬುಕ್ಕರ್ ಪ್ರೈಸ್ ಅನ್ನು ಪ್ರದಾನ ಮಾಡ್ತಾ ಇರುವಂಥದ್ದು ಅದು ಯಾವ್ದಪ್ಪ ಅಂದ್ರೆ ಕ್ರ್ಯಾಂಕ್ ಸ್ಟಾರ್ಟ್ ಅಂತ ನಾವು ಹೇಳ್ತೀವಿ ಏನ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸನ್ನು ನೀಡುವಂತಹ ಸಂಸ್ಥೆ ಯಾವ್ದಂದ್ರ ಮ್ಯಾನ್ ಗ್ರೂಪ್ ಸಂಸ್ಥೆ ಅಂತ ನಾವು ಹೇಳ್ತೀವಿ ಏನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಒಂದು ಬುಕರ್ ಪ್ರೈಸ್ ಮ್ಯಾನ್ ಬುಕ್ಕರ್ ಪ್ರೈಸ್ ಪಡೆದವ್ರು ಯಾರಪ್ಪ ಅಂದ್ರೆ ಡೌಗ್ಲಾ ಸ್ಟುವರ್ಟ್ ಅಂತ ಹೇಳ್ತೀವಿ ಆ ಶಗೈ ಬೇನ್ ಎಂಬ ಒಂದು ಕಾದಂಬರಿಗೆ ಪಡೆದುಕೊಂಡಿರುವಂತದ್ದು ಏನ ಇಂಟರ್ನ್ಯಾಷನಲ್ ಮ್ಯಾನ್ ಬುಕ್ಕರ್ ಪ್ರೈಝು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಡೆದುಕೊಂಡವರು ಯಾರಂದ್ರ ಮ್ಯಾರಿಕ್ ಲೂಕಸ್ ರೀಸೆಬಲ್ಡ್ ಅಂತ ಹೇಳ್ತೀವಿ ಇವರು ಬರೆದಿರುವಂತಹ ಕಾದಂಬರಿ ಯಾವ್ದಾರ ದ ಡಿಸ್ಕಂಫರ್ಟ್ ಆಫ್ ಇವ್ನಿಂಗ್ ಅಂತ ನಾವು ಹೇಳ್ತೀವಿ ಇನ್ ತದನಂತರದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮ್ಯಾನ್ ಬುಕರ್ ಪ್ರೈಸ್ ಪಡೆದುಕೊಂಡವರು ಡೆಮನ್ ಗಾಲ್ಗೋಟ್ ಅಂತ ಹೇಳ್ತೀವಿ ದಿ ಪ್ರಾಮಿಸ್ ಅನ್ನೋ ಕಾದಂಬರಿಗೆ ಪಡೆದುಕೊಂಡಿರುವಂಥದ್ದು ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಂಟರ್ ನ್ಯಾಷನಲ್ ಪ್ರೈಸ್ ಪಡೆದುಕೊಂಡವರು ಡೆವಿಡ್ ಡಯೋಪ್ ಅಂತ ಹೇಳ್ತೀವಿ ಎಟ್ ನೈಟ್ ಆಲ್ ಬ್ಲಡ್ ಇಸ್ ಬ್ಲಾಕ್ ಎಂಬ ಒಂದು ಕಾದಂಬರಿಗೆ ಪಡೆದುಕೊಂಡಿರುವಂಥದ್ದು ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಪಡೆದುಕೊಂಡವರು ಗೀತಾಂಜಲಿ ಶ್ರೀ ಅವರು ಭಾರತೀಯ ಭಾರತೀಯರಾಗಿರುವಂಥದ್ದು ಇವರು ಯಾವ ಒಂದು ಕೃತಿಯ ಪಡೆದುಕೊಂಡ ಅಥವಾ ಕಾದಂಬರಿ ಪಡೆದುಕೊಂಡಿದ್ದಾರೆ ಟಾಮ್ ಆಫ್ ಸ್ಯಾಂಡ್ ಎಂಬ ಒಂದು ಕಾದಂಬರಿಗೆ ಪಡೆದುಕೊಂಡಿರುವಂಥದ್ದು ಎಸ್ ನೋಡ್ರಿ ಇನ್ನೇನು ಇಲ್ಲಿವರೆಗೆ ನಾವು ಏನು ತಿಳ್ಕೊಂಡಿವಿ ಮ್ಯಾನ್ ಬುಕರ್ ಪ್ರೈಸ್ ಮತ್ತು ಇಂಟರ್ ಬುಕರ್ ಪ್ರೈಸ್ ಆರ್ ಇರುವಂತಹ ವ್ಯತ್ಯಾಸಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ ಇನ್ನು ತದನಂತರದಲ್ಲಿ ಈ ಒಂದು ಬುಕರ್ ಪ್ರೈಸ್ ಅನ್ನು ಪಡೆದುಕೊಂಡಿರುವಂತಹ ಭಾರತೀಯರು ಇದರ ಬಗ್ಗೆನೂ ಕೂಡ ಸುಮಾರು ಬಾರಿ ನಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳನ್ನು ಕೂಡ ಕೇಳಿದೆ ಸೊ ದಟ್ ಅವುಗಳ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡ್ರಿ ಮ್ಯಾನ್ ಬುಕರ್ ಪ್ರಶಸ್ತಿ ಪಡೆದಿರುವಂತಹ ಭಾರತೀಯರು ಒಂದು ಕಡೆ ಏನು ಲೇಖಕರು ಅಂತ ಕೊಟ್ಟಿದ್ವಿ ಇನ್ನು ಯಾವ ಕೃತಿಗೆ ಅಥವಾ ಯಾವ ಒಂದು ಕಾದಂಬರಿಗೆ ಅವರಿಗೆ ಈ ಒಂದು ಮ್ಯಾನ್ ಬುಕರ್ ಪ್ರಶಸ್ತಿ ಕೊಡಲಾಗಿರುವಂಥದ್ದು ಮೊದಲನೇದ ಯಾವ್ದಪ್ಪ ಅಂದ್ರೆ ವಿ ಎಸ್ ನೈಪಾಲ್ ಅಂತ ಹೇಳ್ತೀವಿ ಇವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಈ ಒಂದು ಮ್ಯಾನ್ ಬುಕರ್ ಪ್ರಶಸ್ತಿ ನೀಡಲಾಗಿರುವಂಥದ್ದು ಯಾವ ಕೃತಿ ಅಂದ್ರೆ ಇನ್ನೇ ಫ್ರೀ ಸ್ಟೇಟ್ ಅಂತ ನಾವು ಹೇಳ್ತೀವಿ ಇನ್ನು ಎರಡನೇದು ಯಾವುದಪ್ಪ ಅಂತಂದ್ರೆ ಸಲ್ಮಾನ್ ರಶೀದಿ ಅಂತ ಹೇಳ್ತೀವಿ ಇವರು ಮಿಡ್ ನೈಟ್ ಚಿಲ್ಡ್ರನ್ ಎಂಬ ಕಾದಂಬರಿಗೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪಡೆದುಕೊಂಡಿರುವಂಥದ್ದು ಇನ್ನು ಅರುಂಧತಿ ರಾಯ್ ಅವರು ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತ ಹೇಳ್ತೀವಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇನ್ನ ಕಿರಣ ದೇಸಾಯಿ ಅವರು ದ ಇನ್ಹೆರಿಟೆನ್ಸ್ ಆಫ್ ಲಾಸ್ ಎಂಬ ಒಂದು ಕೃತಿಗೆ ಎರಡು ಸಾವಿರದ ಆರರಲ್ಲಿ ಇರ ಅರವಿಂದ್ ಅಡಿಗೈ ಅವರು ದ ವೈಟ್ ಟೈಗರ್ ಎಂಬ ಕಾದಂಬರಿಗೆ ಎರಡು ಸಾವಿರದ ಎಂಟರಲ್ಲಿ ಪಡೆದುಕೊಂಡಿರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ವಿ ಎಸ್ ನೈಪಾಲ್ ಅವರು ಇನ್ನೇ ಫ್ರೀ ಸ್ಟೇಟು ಸಲ್ಮಾನ್ ರಶೀದ್ ಅವರು ಮಿಡ್ ನೈಟ್ ಚಿಲ್ಡ್ರನ್ ಅಂತ ಹೇಳ್ತೀವಿ ಇನ್ನು ಅರುಂಧತಿ ರಾಯ್ ಅವರು ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತ ಹೇಳ್ತೀವಿ ಇನ್ನು ಕಿರಣ್ ದೇಸಾಯಿ ದ ಇನ್ಹೆರಿಟೆನ್ಸ್ ಆಫ್ ಲಾಸ್ ಅಂತ ಹೇಳ್ತೀವಿ ಇನ್ನು ಅರವಿಂದ್ ಅಡಿಗೆ ಅವರು ದ ವೈಟ್ ಟೈಗರ್ ಎಂಬ ಕಾದಂಬರಿಗೆ ಪಡೆದುಕೊಂಡಿರುವಂಥದ್ದು ಇದೇ ತರನಾಗಿ ಪ್ರತಿಯೊಂದು ಆರ್ಟಿಕಲ್ ಕೂಡ ನಮ್ಮ ನೋಟ್ಸ್ ಅಲ್ಲಿ ಡಿಸೈನ್ ಮಾಡಿದ್ದೀವಿ ಯಾರಿಗೆ ನಮ್ಮ ನೋಟ್ಸ್ಗಳನ್ನು ಬೇಕು ಈ ಒಂದು ಗೆ ನೀವು ಪೇ ಮಾಡಿದ್ದನ್ನು ಅನ್ನು ಕಳಿಸುವ ಮೂಲಕ ಪಡೆದುಕೊಳ್ಬೋದು ಆದರೆ ಯಾವ ಥರ ನೀವು ಪೇ ಮಾಡ್ಬೇಕಂದ್ರೆ ಫೋನ್ ಪೇ ಮಾಡ್ಬೋದು ಗೂಗಲ್ ಪೇ ಮಾಡ್ಬೋದು ಪೇಟಿಎಂ ಮಾಡ್ಬೋದು ಅಥವಾ ಭೀಮ್ ಯು ಪಿ ಮೂಲಕ ಕೂಡ ನೀವು ಪೇ ಮಾಡ್ಬೋದು ಎಷ್ಟು ಅಮೌಂಟ್ ಆಗುತ್ತೆ ಅಂದ್ರೆ ಫಾರ್ ಫಿಫ್ಟೀನ್ ಡೇಸ್ ಕೊಟ್ಟಿದ್ದಾರೆ ಫಾರ್ ಒನ್ ಮಂತ್ ಕೊಟ್ಟಿದ್ದಾರೆ ಜಾನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಹೇಳ್ಕೊಂಡು ಮೇ ಫಿಫ್ಟೀನ್ ಟೂ ತೌಸಂಡ್ ಟ್ವೆಂಟಿ ತ್ರೀವರೆಗೆ ಎಷ್ಟಾಗುತ್ತೆ ಒನ್ ಏಯ್ಟ್ ಆಗುತ್ತೆ ಒನ್ ಏಯರ್ಗೆ ಫೋರ್ ಏಯ್ಟ್ ಆಗುತ್ತೆ ಇನ್ನು ಟೂ ತೌಸಂಡ್ ಟ್ವೆಂಟಿ ಟು ಜಾನ್ ಹಾಡ್ಕೊಂಡು ಮೇ ಫಿಫ್ಟೀನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಏಯ್ಟಿ ರೂಪಾಯಿ ಆಗುತ್ತೆ ಇದನ್ನು ಪೇ ಮಾಡಿದ ಸ್ಕ್ರೀನ್ ಶಾಟ್ ಅನ್ನು ಕಳಿಸುವ ಮೂಲಕ ನಮ್ಮ ಪಿ ಡಿ ಎಫ್ ಫಾರ್ಮೆಟ್ ನೋಟ್ಸ್ಗಳನ್ನು ಪಡೆದುಕೊಳ್ಳಬಹುದು ಎಸ್ ನೋಡ್ರಿ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ದಾಟ್ ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ಬ್ರೆಜಿಲ್ ಎಸ್ ಇದ್ರ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡ್ರಿ ಪ್ರಸಕ್ತ ಋತುವಿನಲ್ಲಿ ಸಕ್ಕರೆ ಉತ್ಪಾದನೆಯಲ್ಲಿ ಉತ್ತರ ಪ್ರದೇಶವು ಮಹಾರಾಷ್ಟ್ರವನ್ನು ಹಿಂದಿಕ್ಕಿರುವಂತದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಪ್ರಸಕ್ತ ಋತುವಿನಲ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಅತಿ ಹೆಚ್ಚು ಸಕ್ಕರೆಯನ್ನು ಉತ್ಪಾದಿಸಿರುವಂತಹ ರಾಜ್ಯ ಉತ್ತರ ಪ್ರದೇಶ ಈ ಮೂಲಕ ಮಹಾರಾಷ್ಟ್ರವನ್ನು ಹಿಂದಿಕ್ಕಿರುವಂತಹದು ಇಲ್ಲಿ ನೋಡ್ರಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರ ಸಕ್ಕರೆ ಋತುವಿನಲ್ಲಿ ಉತ್ತರ ಪ್ರದೇಶ ಉತ್ಪಾದಿಸಿದ ಒಟ್ಟು ಸಕ್ಕರೆ ಪ್ರಮಾಣ ಎಷ್ಟಂದ್ರ ಆ ಒನ್ ಒನ್ನೂರ ಏಳು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಟನ್ಗಳಷ್ಟು ಇದು ಒಂದು ಉತ್ಪಾದನೆ ಮಾಡಿದರೆ ಏನೋ ಮಹಾರಾಷ್ಟ್ರ ಎಷ್ಟು ಉತ್ಪಾದನೆ ಮಾಡಿದ್ರ ನೂರ ಐದು ಪಾಯಿಂಟ್ ಮೂವತ್ತು ಲಕ್ಷ ಟನ್ ಗಳಷ್ಟು ಉತ್ಪಾದನೆ ಮಾಡಿರುವಂತದ್ದು ಇವುಗಳ ಎರಡು ನಾವು ಕಂಪರಿಸನ್ ಮಾಡಿದ್ರೆ ಇಲ್ಲಿ ಉತ್ತರ ಪ್ರದೇಶ ಮಹಾರಾಷ್ಟ್ರಕ್ಕಿಂತಲೂ ಹೆಚ್ಚಾಗಿ ಈ ಒಂದು ಸಕ್ಕರೆಯನ್ನು ಉತ್ಪಾದನೆ ಮಾಡಿರುವಂತದ್ದು ಏನೋ ಪ್ರಮುಖವಾಗಿ ನಾವು ಸಕ್ಕರೆಯನ್ನು ಎದರಿಂದ ಉತ್ಪಾದನೆ ಮಾಡ್ತೀವಿ ಅಂದ್ರೆ ಈ ಫ್ಯಾಕ್ಟರಿಗಳಲ್ಲಿ ನಾವು ಏನ್ ಮಾಡ್ತೀವಿ ಕಬ್ಬಿನಿಂದ ಈ ಒಂದು ಸಕ್ಕರೆಯನ್ನು ಉತ್ಪಾದನೆ ಮಾಡ್ತೀವಿ ಈ ಒಂದು ಕಬ್ಬಿನ ಬಗ್ಗೆನು ಕೂಡ ಸುಮಾರು ಬಾರಿ ನಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳನ್ನು ಕೂಡ ಕೇಳಿದರೆ ಸೊ ದಾಟ್ ಅದರ ಬಗ್ಗೆನು ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ನೋಡಿರಿ ಕಬ್ಬಿನ ಒಂದು ವೈಜ್ಞಾನಿಕ ಹೆಸರು ಏನಪ್ಪಾ ಅಂತಂದ್ರೆ ಸಖ್ಯಾರಮ್ ಎಫ್ ಸಿ ನಿರಮ್ ಅಂತ ಹೇಳ್ತೀವಿ ಇನ್ನು ಕಬ್ಬು ಬೆಳೆಗೆ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ಡಿಗ್ರಿ ಉಷ್ಣಾಂಶ ಬೇಕಾಗುತ್ತೆ ಇನ್ನು ತದನಂತರದಲ್ಲಿ ಈ ಒಂದು ಕಬ್ಬಿಗೆ ಮಳೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ಅಂದ್ರೆ ನೂರ ನೂರರಿಂದ ನೂರ ಐವತ್ತು ಸೆಂಟಿಮೀಟ್ರ್ ಮಳೆ ಬೇಕಾಗುತ್ತೆ ಇನ್ನು ಕಬ್ಬು ಮಣ್ಣನ್ನು ಜಾಸ್ತಿಯಾಗಿ ಯಾವ ಒಂದು ಮಣ್ಣಲ್ಲಿ ಬೆಳೆಯಲಾಗುತ್ತಂದ್ರೆ ಮೆಕ್ಕಲು ಮಣ್ಣು ಮತ್ತು ಕಪ್ಪು ಮಣ್ಣಿನಲ್ಲಿ ಚೆನ್ನಾಗಿ ಬೆಳೆಯಲಾಗುತ್ತೆ ಇಲ್ಲಿ ಮಣ್ಣು ಕೇಳಿದ್ರೆ ಗೊತ್ತಿರಬೇಕು ಏನೋ ಎಷ್ಟು ಸೆಂಟಿಮೀಟರ್ಗಳಲ್ಲಿ ಎಷ್ಟು ಸೆಂಟಿಮೀಟ್ರಷ್ಟು ಮಳೆ ಅವಶ್ಯಕತೆ ಇರುತ್ತೆ ಅದನ್ನು ಕೂಡ ಗೊತ್ತಿರಬೇಕು ಇನ್ನು ಎಷ್ಟು ಉಷ್ಣಾಂಶವರೆಗೆ ಡಿಗ್ರಿ ಸೆಲ್ಸಿಯಸ್ ಎಷ್ಟು ಡಿಗ್ರಿ ಸೆಲ್ಸಿಯಸ್ ವರೆಗೆ ಒಂದು ಉಷ್ಣಾಂಶ ಬೇಕಾಗುತ್ತೆ ಅದನ್ನು ಕೂಡ ಗೊತ್ತಿರಬೇಕು ಇನ್ನು ಅತಿ ಹೆಚ್ಚು ಕಬ್ಬು ಉತ್ಪಾದನೆ ಮಾಡುವಂಥ ದೇಶಗಳು ಯಾವಪ್ಪ ಅಂತಂದ್ರೆ ಬ್ರೆಜಿಲ್ ಅಂತ ಹೇಳ್ತೀವಿ ಇನ್ನು ಎರಡನೇ ಸ್ಥಾನದಲ್ಲಿರುವಂಥದ್ದು ಭಾರತ ಮೂರನೇ ಸ್ಥಾನದಲ್ಲಿ ಚೀನಾ ಇನ್ನು ಅತಿ ಹೆಚ್ಚು ಕಬ್ಬು ಉತ್ಪಾದನೆ ಮಾಡುವಂಥ ರಾಜ್ಯಗಳು ಯಾವುದಪ್ಪ ಅಂತಂದ್ರೆ ಉತ್ತರ ಪ್ರದೇಶ ಮಹಾರಾಷ್ಟ್ರ ಮತ್ತು ತಮಿಳುನಾಡು ಅಂತ ಹೇಳ್ತೀವಿ ಇನ್ನೊಂದು ಫ್ಯಾಕ್ಟ್ ಅಂದ್ರೆ ಭಾರತೀಯ ಕಬ್ಬು ಸಂಶೋಧನಾ ಸಂಸ್ಥೆ ಎಲ್ಲಿ ಕಂಡು ಅಂದ್ರೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಕಂಡು ಬರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಭಾರತೀಯ ಕಬ್ಬು ಸಂಶೋಧನಾ ಸಂಸ್ಥೆ ಯಾವ ರಾಜ್ಯದಲ್ಲಿ ಕಂಡು ಅಂದ್ರೆ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ ಕಂಡು ಬರುತ್ತೆ ಉತ್ತರ ಪ್ರದೇಶದಲ್ಲಿ ಸ್ಪೆಸಿಫಿಕ್ ಆಗಿ ಎಲ್ಲಿ ಕಂಡು ಬರುತ್ತರ ಲಕ್ನೋದಲ್ಲಿ ಕಂಡು ಬರುತ್ತೆ ಎಷ್ಟು ನೋಡ್ರಿ ನೆಕ್ಸ್ಟ್ ನೋಡ್ತಾ ನೆಕ್ಸ್ಟ್ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಏನು ಪ್ರಶ್ನೆ ಹೇಳ್ತಂದ್ರ ಹೊಸ ಸಂಸತ್ ಭವನದಲ್ಲಿ ಇಡಲಾಗುತ್ತಿರುವಂತಹ ಸೆಂಗೋಲ್ ಯಾವ ರಾಜ್ಯ ಮನೆತನಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ದಾಟ್ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ ಚೋಳರು ಆದರೆ ಈ ಒಂದು ಪ್ರಶ್ನೆ ಯಾಕೆ ಕೇಳಲಾಗಿತ್ತು ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ ಹೊಸ ಸಂಸತ್ ಕಟ್ಟಡದಲ್ಲಿ ಚಿನ್ನದ ರಾಜ್ಯದಂಡ ಸ್ಥಾಪನೆ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸಿಕೊಂಡಿತ್ತು ಎಸ್ ಇದರ ಬಗ್ಗೆ ನಾವು ಸಹ ವಿಸ್ತಾರವಾಗಿ ಡಿಸ್ಕಶನ್ ಮಾಡ್ತಗೋಣ ನೋಡ್ರಿ ಹೊಸದಾಗಿ ನಿರ್ಮಾಣವಾಗ್ತಾ ಇರುವಂತ ನಿರ್ಮಾಣದ ಒಂದು ಕೊನೆ ಹಂತ ತಲುಪಿರುವಂಥದ್ದು ಮೇ ಇಪ್ಪತ್ತೆಂಟರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನು ಉದ್ಘಾಟನೆ ಮಾಡಲಿದ್ದಾರೆ ಸಂಸತ್ ಭವನದಲ್ಲಿ ತಮಿಳುನಾಡಿನ ರಾಜ್ಯದಂಡ ಅಂದರೆ ಸೆಂಗೋಲ್ ಅನ್ನು ಇಡಲಾಗುವುದು ಅಂತ ಕೇಂದ್ರ ಸರ್ಕಾರ ಇತ್ತೀಚೆಗೆ ತಿಳಿಸಿರುವಂಥದ್ದು ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಆಡಳಿತ ನಡೆಸಿದ್ದ ಚೋಳ ರಾಜನ ಅವಧಿಯಲ್ಲಿ ಅಧಿಕಾರ ಹಸ್ತಾಂತರ ಮಾಡುವಾಗ ನೀಡಲಾಗುತ್ತಿದ್ದ ಈ ಒಂದು ರಾಜದಂಡ ಪ್ರತಿಕೃತ ಇದಾಗಿರುವಂಥದ್ದು ಅಂದರೆ ಇಲ್ಲಿ ರ ಒಂದು ಚೋಳರ ಕಾಲದಲ್ಲಿ ಏನ್ ಮಾಡಲಾಗ್ತಿದೆ ಒಬ್ಬ ರಾಜನಿಂದ ಇನ್ನೊಬ್ಬ ರಾಜನಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಿರುವಾಗ ಒಂದು ರೂಢಿ ಏನಂತಂದ್ರೆ ಅಲ್ಲಿ ರಾಜದಂಡವನ್ನು ನೀಡಲಾಗ್ತಾ ಇರುವಂತದ್ದು ಅದೇ ರೀತಿಯಲ್ಲಿ ಈ ಒಂದು ಹೊಸದಾಗಿ ನಿರ್ಮಾಣವಾಗಿರುವಂತಹ ಸಂಸತ್ ಭವನದಲ್ಲಿ ತಮಿಳುನಾಡಿನ ಒಂದು ರಾಜದಂಡ ಇಡಲಾಗುವುದು ಅಂತ ಕೇಂದ್ರ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿರುವಂತದ್ದು ಇನ್ನ ಸೆಂಗೋಲ್ ಎಂದರೆ ತಮಿಳು ಭಾಷೆಯಲ್ಲಿ ಸಮೃದ್ಧ ಸಂಪತ್ತು ಎಂದರ್ಥ ಸ್ಪೀಕರ್ ಕುರ್ಚಿಯ ಸಮೀಪದಲ್ಲಿ ಇದನ್ನು ಇಡಲಾಗುವುದಂತ ಈ ಒಂದು ಕೇಂದ್ರ ಸರ್ಕಾರ ಹೇಳಿರುವಂತದ್ದು ಸೆಂಗಲ್ ಸದ್ಯ ಅಲಾಬಾದ್ ನ ಸೆಂಗಲ್ ಪ್ರಸ್ತುತವಾಗಿ ಅಲಹಾಬಾದ್ ಮ್ಯೂಸಿಯಂ ಅದನ್ನು ಈಗ ಸ್ಪೀಕರ್ ಕುರ್ಚಿಯ ಸಮೀಪದಲ್ಲಿ ಇಡಲಾಗುವುದಂತ ಕೇಂದ್ರ ಸರ್ಕಾರ ಮಾಹಿತಿ ನೀಡಿರುವಂಥದ್ದು ಬ್ರಿಟಿಷರಿಗೆ ಭಾರತಕ್ಕೆ ಅಧಿಕಾರವನ್ನು ಹಸ್ತಾಂತರ ಮಾಡುವಾಗ ಅಂದಿನ ಪ್ರಧಾನಿ ಜವಾಹರಲಾಲ್ ನೆಹರೂ ನೆಹರು ಅವರಿಗೆ ಈ ಒಂದು ರಾಜದಂಡ ನೀಡಿದ್ದರು ಅಂದರೆ ಈ ಒಂದು ರಾಜದಂಡ ಫಸ್ಟ್ ಎಲ್ಲಪ್ಪ ಅಂದ್ರೆ ಚೋಳರ ಕಾಲದಲ್ಲಿ ಅಧಿಕಾರವನ್ನು ಹಸ್ತಾಂತರ ಮಾಡ್ಬೇಕಾದ್ರ ಒಬ್ಬ ರಾಜನಿಗೆ ಇನ್ನೊಬ್ಬ ರಾಜ ಅಧಿಕಾರ ಹಸ್ತಾಂತರ ಮಾಡಬೇಕಾದ್ರೆ ಅದನ್ನು ನೀಡಲಾಗ್ತಿತ್ತು ಅದೇ ರೀತಿಯಲ್ಲಿ ಬ್ರಿಟಿಷರು ಕೂಡ ಅಧಿಕಾರವನ್ನು ಭಾರತೀಯರಿಗೆ ವಹಿಸುವ ಸಂದರ್ಭದಲ್ಲಿ ಈ ಒಂದು ರಾಜದಂಡನ್ನು ಅಂದಿನ ಪ್ರಧಾನಮಂತ್ರಿ ಮಂತ್ರಿ ಆಗಿರುವಂತಹ ನೆಹರು ಅವರಿಗೆ ಹೇಳಿರುವಂಥದ್ದು ಇಷ್ಟು ಈ ಒಂದು ಸಂಗೋಲ್ ಅಥವಾ ರಾಜದಂಡದ ಬಗ್ಗೆ ಮಾಹಿತಿ ಆಗಿರುವಂಥದ್ದು ನೋಡ್ರಿ ನೆಕ್ಸ್ಟ್ ನೋಡ್ತಾ ಹೋಗೋಣ ನೆಕ್ಸ್ಟ್ ನೋಡೋಕ್ಕಿಂತ ಇನ್ನೊಂದು ಪಾಯಿಂಟ್ ನೋಡ್ರಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರಂದು ಈ ಸೆಂಗೋಲವನ್ನು ನೆಹರು ಅವರಿಗೆ ಬ್ರಿಟಿಷರು ನೀಡಿರುವಂಥದ್ದು ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಏನಂದ್ರ ಸುದ್ದಿಯಲ್ಲಿದ್ದ ನವೇಗಾಂವ್ ನಾಗ್ಜೀರಾ ಹುಲಿ ಸಂರಕ್ಷಿತ ಪ್ರದೇಶವು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಕೇಳಿದಾರೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ಮಹಾರಾಷ್ಟ್ರ ಇದ್ರ ಬಗ್ಗೆನೂ ಕೂಡ ಸವಿಸ್ತಾರವಾಗಿ ನಾವು ಡಿಸ್ಕಶನ್ ಮಾಡ್ತಾ ಹೋಗೋಣ ನೋಡ್ರಿ ನವೇಗಾಂವ್ ನಾಗ್ಜೀರಾ ಹುಲಿ ಸಂರಕ್ಷಿತ ಪ್ರದೇಶವು ಮಹಾರಾಷ್ಟ್ರದ ಗೋಂಡಿಯಾ ಜಿಲ್ಲೆಯಲ್ಲಿರುವಂತದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ನ್ಯೂಸ್ ಅಲ್ಲಿ ಕಾಣಿಸಿಕೊಂಡಿರುವಂತಹ ಹುಲಿ ಸಂರಕ್ಷಿತ ಪ್ರದೇಶಗಳಾಗಿರ್ಬೋದು ಅಥವಾ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು ಅಥವಾ ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿರ್ಬೋದು ಇವುಗಳ ಬಗ್ಗೆ ನಿಮ್ಮ ಎಕ್ಸಾಮ್ ಅಲ್ಲಿ ಸರ್ವೇಸ್ಥಾಮಾನ್ಯಾಗ ಪ್ರಶ್ನೆಗಳನ್ನು ಕೇಳ್ತಾರೆ ಈಗ ನೋಡ್ರಿ ನವೇಗಾಂವ್ ನಾಗ್ಜೀರಾ ಅನ್ನೋ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತೆ ಇದು ಪ್ರಸ್ತುತ ಹುಲಿ ಸಂತತಿಯಲ್ಲಿ ಸ್ವಲ್ಪ ಏರಿಕೆಗೆ ಸಾಕ್ಷಿಯಾಗಿರುವಂಥದ್ದು ಅಂದ್ರೆ ಅಲ್ಲಿ ಸ್ವಲ್ಪ ಹುಲಿಗಳ ಪ್ರಮಾಣ ಏನಾಗಿದೆ ಜಾಸ್ತಿ ಆಗಿರುವಂಥದ್ದು ಅರಣ್ಯ ಇಲಾಖೆಯು ಮಹಾರಾಷ್ಟ್ರದ ಚಂದ್ರಾಪುರದಲ್ಲಿ ಇತ್ತೀಚೆಗೆ ಸಿಡಿ ಹಿಡಿದ ಎರಡು ಹುಲಿಗಳನ್ನು ನವೇಗಾಂವ್ ನಾಗ್ಜೀರಾ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಬಿಡಲಾಗಿರುವಂಥದ್ದು ಎಲ್ಲ ರೀಸೆಂಟ್ ಆಗಿ ಏನ್ ಮಾಡಿದೆ ಅಂದ್ರೆ ಅರಣ್ಯ ಇಲಾಖೆಯವರು ಈ ಒಂದು ಮಹಾರಾಷ್ಟ್ರದ ಚಂದ್ರಾಪುರದಲ್ಲಿ ಎರಡು ಹುಲಿಗಳನ್ನು ಹಿಡಿದು ಬಿಟ್ಟು ಈ ಒಂದು ಹುಲಿ ಸಂರಕ್ಷಿತ ಆ ಪ್ರದೇಶಕ್ಕೆ ವರ್ಗಾವಣೆ ಆ ಸೊ ಅದರಿಂದಾಗಿ ಈ ಒಂದು ಆ ಹುಲಿ ನಗ್ಜಿರ ಹುಲಿ ಸಂರಕ್ಷಿತ ಪ್ರದೇಶ ಏನಾಗಿತ್ತು ಸುದ್ದಿಯಲ್ಲಿ ಕಂಡು ಬಂದಿರುವಂತಹದ್ದು ಏನೋ ಮಹಾರಾಷ್ಟ್ರ ಬಗ್ಗೆ ನಾವು ಮಾತಾಡ್ತಾ ನೋಡ್ತಾ ಮಾತಾಡ್ತಾ ಬಂದ ನೋಡ್ರಿ ಇದರ ಪ್ರಸ್ತುತ ಮುಖ್ಯಮಂತ್ರಿ ಯಾರಂದ್ರ ಏಕನಾಥ್ ಶಿಂದೆ ಅಂತ ಹೇಳ್ತೀವಿ ಏನ ಪ್ರಸ್ತುತ ಇದರ ಗವರ್ನರ್ ಆಗಿ ಕೆಲಸ ಮಾಡ್ತಿರುವಂತ ವ್ಯಕ್ತಿ ಯಾರ ರಮೇಶ್ ಬೈಸ್ ಅಂತ ಹೇಳ್ತೀವಿ ಏನ ಮಹಾರಾಷ್ಟ್ರದಲ್ಲಿ ಕಂಡು ಬರುವಂತಹ ರಾಷ್ಟ್ರೀಯ ಉದ್ಯಾನ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮೊದಲನೇ ದಾವ್ದ ಪಾತ್ರ ಸಂಜಯ್ ಗಾಂಧಿ ರಾಷ್ಟ್ರೀಯ ಉದ್ಯಾನ ಏನ ಎರಡನೇದು ಪೆಂಚ್ ರಾಷ್ಟ್ರೀಯ ಉದ್ಯಾನ ಮೂರನೇದು ಚಂದೋಳಿ ರಾಷ್ಟ್ರೀಯ ಉದ್ಯಾನ ನಾಲ್ಕನೇದ ಯಾವ್ದಪ್ಪ ಅಂತಂದ್ರೆ ಗುಗಾಮುಲ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ತೀವಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸಂಜಯ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಪೆಂಚ್ ರಾಷ್ಟ್ರೀಯ ಉದ್ಯಾನವನ ಚಂದೋಳಿ ರಾಷ್ಟ್ರೀಯ ಉದ್ಯಾನವನ ಇನ್ನೊಂದು ಯಾವ್ದ ಪಾತ್ರ ಗುಗಾಮುಲ ರಾಷ್ಟ್ರೀಯ ಉದ್ಯಾನ ಇವುಗಳೆಲ್ಲವೂ ಕೂಡ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ ಇನ್ನು ಮಹಾರಾಷ್ಟ್ರದಲ್ಲಿ ಕಂಡು ಬರುವಂತಹ ಹುಲಿ ಸಂರಕ್ಷಿತ ಪ್ರದೇಶಗಳು ಎರಡದವ ಒಂದು ನವೆಗಾಂವ್ ನಾಗಝೀರಾ ಹುಲಿ ಸಂರಕ್ಷಿತ ಪ್ರದೇಶ ಈಗಾಗಲೇ ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದೀವಿ ಇನ್ನೊಂದು ಯಾವ್ದು ಅಂತಂದ್ರೆ ತದೋಬಾ ಅಂದಾರಿ ಹುಲಿ ಸಂರಕ್ಷಿತ ಪ್ರದೇಶ ಇಷ್ಟು ಫ್ಯಾಕ್ಟ್ ನೇಮ ತಲೆ ಸಾಕು ಎಸ್ ನೋಡ್ರಿ ನೆಕ್ಸ್ಟ್ ನೋಡ್ತಾ ನೆಕ್ಸ್ಟ್ ಒನ್ ಆನ್ಸ್ ಕೊಟ್ಟಿದ್ದಾರೆ ಮೊದಲೇ ಪ್ರಶ್ನೆ ಏನ್ ಕೇಳಿದಾರ ಯಾವ ರಾಜ್ಯವು ಇತ್ತೀಚೆಗೆ ರಾಜ್ಯದಲ್ಲಿ ಚುಕ್ಕೆಗಳಿರುವ ಭೂಮಿಯನ್ನು ನಿಷೇಧಿತ ಪಟ್ಟಿಯಿಂದ ತೆಗೆದು ಹಾಕಲು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಸುಧಾರಣಿಕ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಎಚ್ ಐ ವಿ ತಡೆಗಟ್ಟುವಾಗಿ ಬಳಸಲಾಗುವ ದೀರ್ಘಕಾಲೀನ ಕ್ಯಾಬೋಟಗ್ರಾವಿರ್ ಔಷಧದ ಜನರಿಕ್ ರೂಪಾಂತರವನ್ನು ಯಾವ ದೇಶವು ತಯಾರಿಸಲು ಸಿದ್ಧವಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ದಕ್ಷಿಣ ಆಫ್ರಿಕಾ ಯಾವ ಖಂಡದ ದಕ್ಷಿಣ ಆಫ್ರಿಕಾ ಖಂಡ ಇನ್ನು ಯಾವ ಸಂಸ್ಥೆಯು ಜಾಗತಿಕ ವಾರ್ಷಿಕದಿಂದ ದಶಮಾನದ ಹವಾಮಾನ ಅಪ್ಡೇಟ್ ಅನ್ನು ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ ಏನ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಜಿ ಸೆವೆನ್ ಸುರಂಗ ಸಭೆಯ ಅತಿಥಿಯ ದೇಶ ಯಾವುದಂತೂ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಜಪಾನ್ ಎಸ್ ಸ್ನೇಹಿತರಿಗೆ ಇಲ್ಲಿ ಒಂದು ವಿಡಿಯೋ ಮುಕ್ಷಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಟೇಕ್ ಕೇರ್ ಬೈ ಬಾಯ್